ಸಾರು ಸಾಂಬಾರು ಇದರ ಜೊತೆ ಇನ್ನೊಂದು ವಿಭಿನ್ನ ಟೇಸ್ಟ್ ಇರೋ ಮೇಲೋಗ್ರ ಅಂದರೆ ಕೂಟು ಬೇರೆ ಬೇರೆ ತರಕಾರಿಗಳಲ್ಲಿ ಕೂಟನ್ನು ನಾನು ನಾನಿವತ್ತು ಇಂದು ಸೀಮಿ ಬದನೆಕಾಯಿಂದ ಹೇಗೆ ಕೂಟ್ ಮಾಡೋದು ಅಂತ ಹೇಳ್ತಿದ್ದೀನಿ ಶ್ರೀಮಾನ್ಸ್ ಕಿಚನ್ಗೆ ಸ್ವಾಗತ ನಾನು ಮಾನಸ ಸೀಮೆ ಬದನೆಕಾಯಿ ಕೂಟ್ ಮಾಡೋಕೆ ನಾನಿಲ್ಲಿ ಎರಡು ಸೀಮೆ ಬದನೆಕಾಯಿ ತಗೊಂಡು ಅದನ್ನು ಚೆಂದ ತೊಳೆದು ಮೊದಲು ಅದರ ಸಿಪ್ಪೆ ತೆಗಿತಿದ್ದೀನಿ ಸಿಪ್ಪೆ ತೆಗೆದು ಈ ಥರ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅರ್ಧ ಕಪ್ ಆಗುವಷ್ಟು ಹೆಸರು ಬೇಳೆಯನ್ನು ಒಂದು ಕುಕ್ಕರಿಗೆ ಹಾಕ್ಕೊಂಡು ಅದನ್ನು ಚೆಂದ ತೊಳೆದು ಅದು ಮುಳುಗುವಷ್ಟು ನೀರು ಹಾಕಿ ಒಂದು ಚಿಟಿಕೆ ಅರಿಶಿನ ಒಂದು ಹನಿ ಎಣ್ಣೆ ಹಾಕಿ ಮೊದಲು ಇದನ್ನು ಚೆನ್ನಾಗಿ ಬೇಯಿಸ್ತಿದ್ದೀನಿ ಈಗ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಬೇಕು ಅದಕ್ಕಾಗಿ ನಾನಿಲ್ಲಿ ಅರ್ಧ ಚಮಚ ಎಣ್ಣೆಯನ್ನು ಒಂದು ಬಾಣ್ಲಿಗೆ ಹಾಕಿ ಅದಕ್ಕೆ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಜೀರಿಗೆ ಒಂದು ಚಮಚ ಧನಿಯ ಅರ್ಧ ಚಮಚ ಕಾಳು ಮೆಣಸು ಒಂದು ನಾಲ್ಕು ಒಣಮೆಣಸು ಒಂದು ನಾಲ್ಕು ಇಷ್ಟನ್ನು ಹಾಕಿ ಇದನ್ನೆಲ್ಲ ಮೊದಲು ಚೆಂದ ಹುರಿದು ಇಟ್ಕೊತಿದ್ದೀನಿ ನೋಡಿ ಈ ಥರ ಇದು ಬಣ್ಣ ಬರೋ ತನಕ ಹುರಿಬೇಕು ಈಗ ಮಿಕ್ಸಿ ಜಾರಿಗೆ ನಾಲ್ಕು ಚಮಚ ಕಾಯಿ ತುರಿ ಹಾಕಿ ಈ ಹುರಿದಿರೋ ಪದಾರ್ಥ ಎಲ್ಲ ಹಾಕಿ ಇದನ್ನು ಚೆಂದಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ಬಾಣಲೆಗೆ ಎರಡು ಚಮಚ ಎಣ್ಣೆ ಹಾಕಿ ಇದಕ್ಕೆ ಒಂದು ಅರ್ಧ ಚಮಚ ಸಾಸಿವೆ ಹಾಕಿ ಒಣಮೆಣಸು ಕರಿಬೇವು ಒಂದು ಎರಡು ಚಿಟಿಕಿ ಇಂಗು ಇಷ್ಟನ್ನು ಹಾಕಿ ಈ ಹೆಚ್ಚಿರುವ ಸೀಮೆ ಬದನೆಕಾಯಿ ಕೂಡ ಹಾಕಿದ್ದೀನಿ ಈಗ ಇದಕ್ಕೆ ಕಾಲು ಚಮಚ ಅರ್ಶಿಣ ಸೇರಿಸಿ ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡಿ ಸ್ವಲ್ಪ ಬಾಡಿಸಿ ಈಗಿದು ಮುಳುಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕಿದ್ದೀನಿ ಈಗ ಈ ಹೋಳು ಅರ್ಧ ಬೆಂದ ಮೇಲೆ ಇದಕ್ಕೆ ಬೇಯಿಸಿದ ಹೆಸರು ಬೇಳೆ ಹಾಕಿದ್ದೀನಿ ಹಾಗೆ ಈ ರುಬ್ಬಿರುವ ಮಸಾಲೆ ಕೂಡ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಮತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸಿದ್ದೀನಿ ಈ ಕೂಟು ತೀರ ತೆಳ್ಳಗಿ ಇರದೆ ಸ್ವಲ್ಪ ದಪ್ಪಾಗಿ ಕನ್ಸಿಸ್ಟೆನ್ಸಿ ಇದ್ದರೆ ಚೆಂದ ಇರುತ್ತೆ ಈಗ ಈ ಕೂಟಿಗೆ ನಾನು ಹುಣಸೆ ರಸ ಹಾಕಿಲ್ಲ ಈಗ ಈ ಕೂಟು ರೆಡಿಯಾಗಿದೆ ಸ್ನೇಹಿತರೆ ನೋಡಿದ್ರೆ ಅಲ್ಲ ಸೀಮೆ ಬದನೆಕಾಯಿಂದ ಒಂದೊಳ್ಳೆ ಕೂಟು ಮಾಡೋದು ಹೇಗೆ ಅಂತ ನೀವು ಇದನ್ನು ಮನೇಲಿ ಮಾಡಿ ಇದಂತೂ ಬಿಸಿ ಅನ್ನಕ್ಕೆ ಭಾಳ ಅಂದರೆ ಭಾಳ ಲೈಕ್ ಇರುತ್ತೆ ಹಾಗಾದರೆ ಮುಂದಿನ ಅಡುಗೆಯಲ್ಲಿ ಇದೇ ಅಡುಗೆ ಕೋಣಲ್ಲಿ ಸಿಗೋಣ ಟೇಕ್ ಕೇರ್